ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ದೀಪಾ ಮಾಳಿಗೆ ಮಾಡುವೆ ನಮಸ್ಕಾರಗಳು. ಹಾಗೂ ಎಸ್ ಕೆ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಮಹಾವಿದ್ಯಾಲಯ ತಾಳಿಕೋಟಿ ಮತ್ತು ಅರ್ಥಶಾಸ್ತ್ರ ವಿಭಾಗಕ್ಕೆ ನನ್ನೆಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರುತ್ತೇನೆ. ಇವತ್ತಿನ ದಿನ ನಾವು ಫೀಚರ್ಸ್ ಆಫ್ ಗುಡ್ ಮನಿ ಅಂದರೆ ಒಳ್ಳೆಯ ಹಣದ ಲಕ್ಷಣಗಳು ಎಂಬುದರ ಕುರಿತು ಅಧ್ಯಯನವನ್ನು ಮಾಡೋಣ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಹಿಂದಿನ ತರಗತಿಗಳಲ್ಲಿ ಹಣದ ಇತಿಹಾಸ, ಹಣದ ಅರ್ಥ, ವ್ಯಾಖ್ಯೆಗಳು, ಹಣ ನಿರ್ವಹಿಸತಕ್ಕಂತಹ ಕಾರ್ಯಗಳಾವುವು, ಪ್ರಾಥಮಿಕ ಕಾರ್ಯಗಳು, ಮಾಧ್ಯಮಿಕ ಕಾರ್ಯಗಳು, ಪೂರಕ ಕಾರ್ಯಗಳು, ಇತರೆ ಕಾರ್ಯಗಳು ಅಂತಕ್ಕಂಥದ್ದನ್ನ ಹಣದ ನಾಲ್ಕು ಕಾರ್ಯಗಳನ್ನ ಆಳವಾಗಿ ಅಧ್ಯಯನ ಮಾಡಿದ್ದೇವೆ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಹಣವೆಂದು ಸ್ವೀಕರಿಸಲ್ಪಡ್ತಕ್ಕಂತಹ ವಸ್ತು, ಒಳ್ಳೆಯ ಹಣ ಎನಿಸಿಕೊಳ್ಳಬೇಕಾದರೆ ಆ ಒಳ್ಳೆಯ ಹಣ ಹೊಂದಿರತಕ್ಕಂತಹ ಲಕ್ಷಣಗಳು ಯಾವುವು ಎಂಬುದನ್ನ ನಾವು ಇವತ್ತು ಸ್ಟಡಿ ಮಾಡೋಣ. ಬನ್ನಿ ವಿದ್ಯಾರ್ಥಿಗಳೇ, ಹಾಗಾದರೆ ಒಳ್ಳೆಯ ಹಣ ಹೊಂದಿರತಕ್ಕಂತಹ ಲಕ್ಷಣಗಳು ಯಾವುವು ಎಂಬುದನ್ನ ನಾವು ಒಂದೊಂದಾಗಿ ತಿಳಿಯುತ್ತಾ ಸಾಗೋಣ. ಮೊದಲನೆಯದಾಗಿ, ಒಳ್ಳೆಯ ಹಣ ಹೊಂದಿರತಕ್ಕಂತಹ ಲಕ್ಷಣ ಯಾವುದು ಅಂದರೆ ಅದು ಸರ್ವಸಮ್ಮತವಾಗಿರಬೇಕು. ಸರ್ವಸಮ್ಮತ ಅಂದ್ರೆ ಏನ್ರಿ? ಸರಕಾರದಿಂದ, ಕಾನೂನಿನಿಂದ ಅಥವಾ ಜನಸಾಮಾನ್ಯರಿಂದ ಸರ್ವಸಮ್ಮತವಾಗಿ ಸ್ವೀಕರಿಸಲ್ಪಟ್ಟಿರಬೇಕು. ಅಂದರೆ ಹಣವೆಂದು ಉಪಯೋಗಿಸಲ್ಪಡುವ ವಸ್ತುವು ಎಲ್ಲರ ಮಾನ್ಯತೆ ಅಂತಕ್ಕಂಥದ್ದನ್ನ ಪಡೆದಿರಬೇಕು. ಅಂದರೆ ಎಲ್ಲರೂ ಅದನ್ನ ಹಣವೆಂದು ಸ್ವೀಕರಿಸಿ ವಿನಿಮಯಕ್ಕಾಗಿ ಉಪಯೋಗಿಸುವಂತಿರಬೇಕು. ಒಬ್ಬರು ಸ್ವೀಕಾರ ಮಾಡಿ ಇನ್ನೊಬ್ಬರು ಅದನ್ನ ತಿರಸ್ಕಾರ ಮಾಡಿದರೆ ಆ ಹಣ ಯಾವುದು ಅನ್ಸ್ಕೊಳ್ಳುವುದಿಲ್ಲ, ಒಳ್ಳೆಯ ಹಣ ಅಂತಕ್ಕಂಥದ್ದು ಅನಿಸಿಕೊಳ್ಳುವುದಿಲ್ಲ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಒಳ್ಳೆಯ ಹಣ ಹೊಂದಿರತಕ್ಕಂತಹ ಎರಡನೇ ಲಕ್ಷಣ ಯಾವುದು ಅಂದರೆ ಅದು ಸುಲಭವಾಗಿ ಸಾಗಿಸುವಂತದ್ದಿರಬೇಕು. ನಾವು ಹಣವನ್ನ ಈಗ ಏನ್ ಮಾಡಿದ್ವಿ? ಸರ್ವಸಮ್ಮತವಾಗಿ ಸ್ವೀಕಾರ ಮಾಡಿದ್ವಿ. ಹಾಗಾದರೆ ಆ ಸ್ವೀಕಾರ ಮಾಡಿದಂತ ಹಣವನ್ನ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಾಟ ಮಾಡುವಾಗ ನಮ್ಮ ಕಾರ್ಯಾಚರಣೆಗೆ ಯಾವುದೇ ತರನಾದಂತಹ ಅಡ್ಡಿ ಆತಂಕಗಳು ಆಗದಂತೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸುಲಭವಾಗಿ ಏನಾಗ್ತಾ ಇರಬೇಕು? ಸಾಗಿಸಲು ಬರುವಂತಿರಬೇಕು, ಅನುಕೂಲಕರವಾಗಿರಬೇಕು. ಹೇಗಪ್ಪಾ ಅಂತ ನೀವು ವಿಚಾರ ಮಾಡ್ತಿರಬಹುದು. ಬೆಳ್ಳಿ ಬಂಗಾರದ ನಾಣ್ಯಗಳನ್ನ ಮತ್ತು ಕರೆನ್ಸಿ ನೋಟುಗಳನ್ನ ಸುಲಭವಾಗಿ ನಾವು ಪರಸ್ಥಳಗಳಿಗೆ ಹೋಗುವಾಗ ಏನ್ ಮಾಡಬಹುದು? ತೆಗೆದುಕೊಂಡು ಹೋಗಬಹುದು ಅಂತಕ್ಕಂಥದ್ದನ್ನ. ಆದರೆ ದನಕರುಗಳು ಅಥವಾ ಆಹಾರ ಧಾನ್ಯಗಳನ್ನ ಹೀಗೆ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ವಿಚಾರ ಮಾಡಿ ಹಿಂದೆ ಹೋಗಿ ಒಂದು ಕ್ಷಣ. ಸಾಟಿ ಪದ್ಧತಿಯಲ್ಲಿ ನಾವು ಹಣವೊಂದು ಯಾವ ವಸ್ತುಗಳನ್ನ ಉಪಯೋಗ ಮಾಡ್ತಾ ಇದ್ವಿ? ದನ ಕರು ಆಹಾರ ಧಾನ್ಯಗಳನ್ನ ಉಪಯೋಗ ಮಾಡ್ತಾ ಇದ್ವಿ. ಹಾಗಾದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವು ಈ ದನ ಕರು ಆಹಾರ ಧಾನ್ಯಗಳನ್ನ ತೆಗೆದುಕೊಂಡು ಹೋಗಲು ಸಾಧ್ಯ ಆಗ್ತಾ ಇರಲಿಲ್ಲ. ಸಾಧ್ಯವಿದ್ರೂ ಕೂಡ ಅದು ತುಂಬಾನೇ ಕಷ್ಟವಾಗ್ತಾ ಇತ್ತು. ಆದ್ದರಿಂದ ಜನರು ಸಾಟಿ ಪದ್ಧತಿ ಅಂತಕ್ಕಂಥದ್ದನ್ನ ಏನ್ ಮಾಡ್ತಾ ಬಂದ್ರು? ಬಿಟ್ಕೊಡ್ತಾ ಬಂದ್ರು ಅಂತಕ್ಕಂಥದ್ದನ್ನ ಈಗಾಗಲೇ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಓಕೆ, ಹಾಗಿದ್ರೆ ಒಳ್ಳೆಯ ಹಣದ ಲಕ್ಷಣ ಏನಾಗಿರ್ಬೇಕು? ಸುಲಭವಾಗಿ ಪರಸ್ಥಳಗಳಿಗೆ ಸಾಗಿಸುವಂತದ್ದಾಗಿರಬೇಕು. ಮೂರನೇದಾಗಿ, ಏನು ಒಳ್ಳೆಯ ಹಣದ ಲಕ್ಷಣ ಅಂತಂದ್ರೆ ಅದು ಬಹುಕಾಲ ಬಾಳಿಕೆ ಬರುವಂತದ್ದಿರಬೇಕು. ಏನೀಗಂದ್ರೆ ಹಣವೆಂದು ಉಪಯೋಗಿಸಲು ಪಡುವ ವಸ್ತು ಬಹುಕಾಲ ಬಾಳಿಕೆ ಬರಬೇಕು. ಲೋಹಗಳಿಂದ ತಯಾರಿಸಿದ ಹಣವು ಬಹುಕಾಲ ಬಾಳಿಕೆ ಬರುತ್ತದೆ. ಇವತ್ತು ನಾವು ನೋಡ್ತೀವಿ, 1 ರೂಪಾಯಿ ನಾಣ್ಯ, 5 ರೂಪಾಯಿ ನಾಣ್ಯ, 2 ರೂಪಾಯಿ ನಾಣ್ಯ, 10 ರೂಪಾಯಿ ನಾಣ್ಯ ಅಂತಕ್ಕಂಥದ್ದನ್ನ ನೋಡ್ತೀವಿ. ಅವು ಕೂಡ ಏನಾಗ್ತಾ ಹೋಗ್ತವೆ? ಬಹುಕಾಲ ಬಾಳಿಕೆ ಬರುತ್ತವೆ. ಜೊತೆಗೆ ಕರೆನ್ಸಿ ನೋಟುಗಳು ಬಹುಕಾಲ ಬಾಳಿಕೆಗೆ ಬಾರದಿದ್ದರೂ ಕೂಡ, ಹಂಗಿದ್ರೆ ಹೆಂಗ್ ಮಾಡ್ಬೇಕ್ರಿ ಮೇಡಮ್ ಅಂತ ನೀವು ಕೇಳ್ತೀರಿ. ಕರೆನ್ಸಿ ನೋಟುಗಳು ಬಹುಕಾಲ ಬಾಳಿಕೆಗೆ ಬರುವುದಿಲ್ಲ, ಆದ್ರೂ ಕೂಡ ಸರ್ಕಾರ ಏನ್ ಮಾಡುತ್ತೆ? ಹಳೆಯ ನೋಟುಗಳನ್ನ ರದ್ದು ಮಾಡುತ್ತೆ. ಆ ಹಳೆಯ ನೋಟುಗಳ ರೂಪದಲ್ಲೇ ಹೊಸ ನೋಟುಗಳನ್ನ ಏನ್ ಮಾಡ್ತಾ ಹೋಗುತ್ತೆ? ಮುದ್ರಣ ಹಾಕ್ತಾ ಹೋಗುತ್ತೆ. ಮುದ್ರಣ ಮಾಡಿ ಅದನ್ನ ಚಲಾವಣೆಗೆ ತರುತ್ತೆ. ನಿಮಗ್ ಕನ್ಫ್ಯೂಸ್ ಆಗ್ತಾ ಇದೆಯಲ್ಲ, ತಿಳಿಸ್ಕೊಡ್ತೀನಿ ನೋಡ್ರಿ. ಮೊದಲೆಲ್ಲ ನೋಡ್ರಿ, ನೀವು 20 ರೂಪಾಯಿ ನೋಟ್ ನೋಡ್ರಿ, 50 ರೂಪಾಯಿ ನೋಟ್ ನೋಡ್ರಿ, 100 ರೂಪಾಯಿ ನೋಟ್ ನೋಡ್ರಿ, ಬಂದ್ಬಿಟ್ಟು 500 ರೂಪಾಯಿ ನೋಟು ಅಂತಕ್ಕಂಥದ್ದನ್ನ ನೋಡ್ರಿ. ಆ ನೋಟುಗಳ ಕಲರ್ ಅಂತಕ್ಕಂಥದ್ದು ಏನಾಗಿತ್ತು? ಚೇಂಜ್ ಆಗಿತ್ತು. ಸರ್ಕಾರ ಇವತ್ತು ಏನ್ ಮಾಡಿದೆ? ಆ ಎಲ್ಲಾ ಹಳೆಯ ನೋಟುಗಳನ್ನ ರದ್ದು ಮಾಡಿ ಇವತ್ತು 50, 20, 100, 200, 500 ರೂಪಾಯಿ ನೋಟುಗಳ
ಹೊಸ ನೋಟುಗಳನ್ನ ಮುದ್ರಣ ಮಾಡಿ ಸರ್ಕಾರ ಯಾರಿಗೆ ನೀಡಿದೆ? ಜನರ ಕಾರ್ಯಾಚರಣೆಗೆ ನೀಡಿದೆ ಅಂತಕ್ಕಂಥದ್ದನ್ನ, ಅರ್ಥವ್ಯವಸ್ಥೆಯಲ್ಲಿ ಚಲಾವಣೆಗೆ ತಂದಿದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಸ್ಮರಣೆ ಮಾಡಿಕೊಳ್ಳಬಹುದು. ಅಂದರೆ ಆ ಒಳ್ಳೆಯ ಹಣ ಎಂತಹ ಲಕ್ಷಣವನ್ನ ಹೊಂದಿರಬೇಕು? ಬಹುಕಾಲ ಬಾಳಿಕೆ ಬರುವಂತಹದ್ದಿರಬೇಕು ಅಂತಕ್ಕಂಥದ್ದು. ಹಾಗಿದ್ರೆ ಒಳ್ಳೆಯ ಹಣ ಹೊಂದಿರತಕ್ಕಂತಹ ನಾಲ್ಕನೇ ಲಕ್ಷಣ ಯಾವುದು? ಅಂದರೆ ಅದು ವಿಭಜಿಸಲು ಬರುವಂತಿರಬೇಕು. ಹಣವೆಂದು ಉಪಯೋಗಿಸಲ್ಪಡುವ ವಸ್ತುವನ್ನ ಸಣ್ಣ ಸಣ್ಣ ಭಾಗಗಳನ್ನಾಗಿ ವಿಭಜಿಸಲು ಬರುವಂತಿರಬೇಕು. ಹೇಗಪ್ಪ ಅಂತ ನೀವು ವಿಚಾರ ಮಾಡ್ತಿರಬಹುದು. ಸಾಟಿ ವಿನಿಮಯ ಪದ್ಧತಿಯಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಇವತ್ತು ದನ ಕರುಗಳನ್ನ ನಾವು ವಿಭಜನೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅವುಗಳ ಮೌಲ್ಯ ಏನಾಗ್ತಾ ಇತ್ತು? ನಾಶ ಆಗ್ತಾ ಇತ್ತು. ಅದನ್ನ ನಾವು ಕೂಡ ನೋಡ್ತಾ ಇದ್ವಿ. ಅಂದ್ರೆ ಒಂದು ವಸ್ತುವಿಗೆ ಇನ್ನೊಂದು ವಸ್ತುವನ್ನ ನಾವು ವಿಭಜನೆ ಮಾಡುವಾಗ ಅವುಗಳ ಮೌಲ್ಯ ಏನಾಗ್ತಾ ಇತ್ತು? ಅಲ್ಲಿ ನಾಶವಾಗ್ತಾ ಇತ್ತು. ಆದರೆ ಈ ಹಣವನ್ನ ನಾವು ಉಪಯೋಗ ಮಾಡಬೇಕಾದಂತ ಸಂದರ್ಭದಲ್ಲಿ, ಸಣ್ಣ ಸಣ್ಣ ಭಾಗಗಳನ್ನಾಗಿ ಮಾಡಬೇಕಾದಂತ ಸಂದರ್ಭದಲ್ಲಿ ಅವುಗಳ ಮೌಲ್ಯ ಏನಾಗಬಾರ್ದು? ನಾಶವಾಗಬಾರ್ದು ಅಂತಕ್ಕಂಥದ್ದು ಗೊತ್ತಾಗ್ಲಿಲ್ಲಲ್ಲ ನೋಡಿ. ಈ ಸದ್ದ ಇವತ್ತು ನಾವು 10 ರೂಪಾಯಿಗೆ ನಾವು ಸಮವಾಗಿ ಹಣವನ್ನು ಏನ್ ಮಾಡಬಹುದು? ವಿಭಜನೆ ಮಾಡಬಹುದು. ಹೇಗೆ ಅಂತಂದ್ರೆ, 10 ರೂಪಾಯಿಯನ್ನ ನಾವು ನೀಡಬೇಕಾದಂತ ಸಂದರ್ಭದಲ್ಲಿ ನಮ್ಮ ಅರ್ಥವ್ಯವಸ್ಥೆಯಲ್ಲಿ 2 ರೂಪಾಯಿ ನಾಣ್ಯ ಬಳಕೆಯಲ್ಲಿವೆ, 5 ರೂಪಾಯಿ ನಾಣ್ಯಗಳು ಬಳಕೆಯಲ್ಲಿವೆ. ಆದ್ರಿಂದ ನಾವು 2 ರೂಪಾಯಿ ನಾಣ್ಯಗಳನ್ನ 5 ನಾಣ್ಯಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದು ಎಷ್ಟಕ್ಕೆ ಸಮವಾಗುತ್ತೆ? 10 ರೂಪಾಯಿಗೆ ಸಮವಾಗುತ್ತೆ. ಹಂಗಿದ್ದಾರ, 10 ರೂಪಾಯಿ ನೋಟನ್ನ ನಾವು ಸಣ್ಣ ಸಣ್ಣ ಭಾಗಗಳನ್ನಾಗಿ ವಿಭಜನೆ ಮಾಡಿದಾಗ ಅದರ ಮೌಲ್ಯ ಏನಾಗುವುದಿಲ್ಲ? ನಾಶವಾಗುವುದಿಲ್ಲ ಅಂತಕ್ಕಂಥದ್ದನ್ನ ನೀವು ನೆನಪಿನಲ್ಲಿಟ್ಟುಕೊಳ್ಬೇಕು. ಅದು ಸುಲಭವಾಗಿ ಗುರುತಿಸುವಂತಿರಬೇಕು ಅಂತಕ್ಕಂಥದ್ದು. ಹಣವೆಂದು ಬಳಸಲ್ಪಡುವ ವಸ್ತುವನ್ನ ಜನಸಾಮಾನ್ಯರು ಸುಲಭವಾಗಿ ಗುರುತಿಸುವಂತಿರಬೇಕು. ಹೇಗಪ್ಪಾ ಅಂದ್ರೆ, ಇವತ್ತು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಅನಕ್ಷರಸ್ಥರು ಸಹ ಯಾವುದೇ ತೊಂದರೆ ಇಲ್ಲದೆ, ಸರಿಯಪ್ಪ ಇದು ಹಣ ಅಂತಕ್ಕಂಥದ್ದನ್ನ ಅನ್ನುವಂತಿರಬೇಕು. ಅದನ್ನೇ ಹಣವೆಂದು ಸ್ವೀಕರಿಸಿ ತಮ್ಮ ವಿನಿಮಯ ಕಾರ್ಯಗಳಿಗೆ ಏನ್ ಮಾಡ್ತಾ ಇರಬೇಕು? ಉಪಯೋಗಿಸುವಂತಿರಬೇಕು. ಅಲ್ಲದೆ ಸಾಮಾನ್ಯವಾಗಿ ಸರಾಗವಾಗಿ ಜನರು ಕೊಟ್ಟಿ ಹಣವನ್ನ ನಿಜವಾದ ಹಣದಿಂದ ಏನ್ ಮಾಡ್ತಿರ್ಬೇಕು? ಬೇರ್ಪಡಿಸಲು ಬರುವಂತಿರಬೇಕು. ಕೊಟ್ಟಿ ಹಣ ಯಾವುದು, ನೈಜ ಹಣ ಯಾವುದು ಅಂತಕ್ಕಂಥದ್ದನ್ನ ಜನರಿಗೆ ಸುಲಭವಾಗಿ ಗುರುತಿಸಲು ಅದರ ತನ್ನದೇ ಆದಂತಹ ಗುಣಲಕ್ಷಣಗಳನ್ನ ಯಾವುದು ಒಳಗೊಂಡಿರಬೇಕು? ಒಳ್ಳೆಯ ಹಣ ಅಂತಕ್ಕಂಥದ್ದು. ಹಾಗಾದರೆ ಒಳ್ಳೆಯ ಹಣ ಹೊಂದಿರತಕ್ಕಂತಹ ಮತ್ತೊಂದು ಲಕ್ಷಣ ಯಾವುದು? ಅಂದರೆ ಏಕರೂಪತೆ ಅಂತಕ್ಕಂಥದ್ದು. ಹಣವು ಏಕರೂಪತೆ ಅಂತಕ್ಕಂಥದ್ದನ್ನು ಹೊಂದಿರಬೇಕು. ಅಂದ್ರೆ ಒಂದೇ ಮೌಲ್ಯದ ವಿವಿಧ ನಾಣ್ಯಗಳು ಒಂದೇ ರೀತಿಯಾಗಿರಬೇಕು. ಅಂದ್ರೆ ಇವತ್ತು 1 ರೂಪಾಯಿ ನಾಣ್ಯವಿದೆ, ಅದರಂತೆ ವಿವಿಧ ನಾಣ್ಯಗಳು ಕೂಡ ಒಂದೇ ತೆರನಾಗಿರಬೇಕು. 1 ರೂಪಾಯಿ ನಾಣ್ಯ ಒಂದು ಬೇರೆ ತರ, ಇನ್ನೊಂದು ಬೇರೆ ತೆರನಾಗಿದ್ದರೆ ಜನರು ಒಳ್ಳೆ ಇರ್ತಕ್ಕಂತಹ ನಾಣ್ಯವನ್ನ ತಮ್ಮ ಹತ್ತಿರ ಇಟ್ಟುಕೊಂಡು ಕೆಟ್ಟ ನಾಣ್ಯವನ್ನ ಏನ್ ಮಾಡ್ತಾ ಹೋಗ್ತಾರೆ? ವಿನಿಮಯಕ್ಕಾಗಿ ಉಪಯೋಗಿಸ್ತಾ ಹೋಗ್ತಾರೆ. ಆದ್ರಿಂದ ಅರ್ಥಶಾಸ್ತ್ರಜ್ಞರು ಏನ್ ಹೇಳ್ತಾರೆ ಇಲ್ಲಿ ಅಂದ್ರೆ, ಒಂದೇ ಮೌಲ್ಯದ ವಿವಿಧ ನಾಣ್ಯಗಳು ಅಂತಕ್ಕಂಥದ್ದು, ಇವತ್ತು 5 ರೂಪಾಯಿ ಮೌಲ್ಯದ ವಿವಿಧ ನಾಣ್ಯಗಳು ಒಂದೇ ರೀತಿಯಾಗಿರಬೇಕು. ಗಾತ್ರದಲ್ಲಿ ಆಗಿರ್ಬೋದು, ಆಕಾರದಲ್ಲಿ ಆಗಿರ್ಬೋದು, ಯಾವುದೇ ತರನಾದಂತಹ ಲಕ್ಷಣಗಳಲ್ಲಿಯೂ ಕೂಡ ಅದೇನಾಗಿರ್ಬೇಕು? ಒಂದೇ ರೀತಿಯಾಗಿರಬೇಕು ಅಂತಕ್ಕಂಥದ್ದು. ಒಂದು ನಾಣ್ಯವು ಅಷ್ಟೇ ಮೌಲ್ಯದ ಇನ್ನೊಂದು ನಾಣ್ಯದಿಂದ ಭಿನ್ನವಾಗಿದ್ದರೆ ಜನ ಏನ್ ಮಾಡ್ತಾ ಹೋಗ್ತಾರೆ? ಒಳ್ಳೆಯ ನಾಣ್ಯವನ್ನ ತಮ್ಮ ಹತ್ತಿರ ಇಟ್ಟುಕೊಂಡು ಕೆಟ್ಟ ನಾಣ್ಯವನ್ನ ತಮ್ಮ ವಿನಿಮಯ ಕಾರ್ಯಕ್ಕಾಗಿ ಏನ್ ಮಾಡ್ತಾ ಬರ್ತಾರೆ? ಉಪಯೋಗಿಸ್ತಾ ಬರ್ತಾರೆ ಅಂತಕ್ಕಂಥದ್ದು. ಹಾಗಾದರೆ ಒಳ್ಳೆಯ ಹಣ ಹೊಂದಿರತಕ್ಕಂತಹ ಕೊನೆಯ ಲಕ್ಷಣ ಯಾವುದು? ಅಂದರೆ ಅದು ಸ್ಥಿರವಾದ ಮೌಲ್ಯವನ್ನು ಹೊಂದಿರಬೇಕು. ಹೇಗಪ್ಪ ಸ್ಥಿರವಾದ ಮೌಲ್ಯ? ಅಂದ್ರೆ ಹಣವೆಂದು ಉಪಯೋಗಿಸಲ್ಪಡುವ ವಸ್ತುವಿನ ಬೆಲೆಯು ಸ್ಥಿರವಾಗಿರಬೇಕು. ಅಂದ್ರೆ ಮಾತ್ರ ಹಣದ ಮೌಲ್ಯವು ಸ್ಥಿರವಾಗಿ ಉಳಿಯುತ್ತದೆ. ನೋಡ್ರಿ, ಹಣದ ಮೌಲ್ಯದಲ್ಲಿ ಏರಿಳಿತಗಳಾದರೆ, ಹಣದ ಮೌಲ್ಯ ಅಂತಕ್ಕಂಥದ್ದು ಯಾವಾಗಲೂ ಏರಿಳಿತಕ್ಕೆ ಒಳಪಟ್ಟರೆ ವಸ್ತುಗಳ ಮೌಲ್ಯವು ಅಥವಾ ಬೆಲೆಗಳಲ್ಲಿಯೂ ಕೂಡ ಏನಾಗ್ತಾ ಹೋಗುತ್ತಾ? ಏರಿಳಿತಗಳಾಗುತ್ತಾ ಹೋಗುತ್ತೆ. ಮೌಲ್ಯದ ಅಸ್ಥಿರತೆಯಿಂದ ಹಣವು ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತದೆ ಅಂತಕ್ಕಂಥದ್ದು ನಾವು ನೋಡಿದ್ವಿ. ಈಗ ನಮ್ಮಲ್ಲೆಲ್ಲ 25 ಪೈಸೆ ನಾಣ್ಯ, 50 ಪೈಸೆ ನಾಣ್ಯ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿ ಇದ್ದು, ಆದ್ರೆ ಈಗಿಲ್ಲ. ಯಾಕಂತ ನೀವು ವಿಚಾರ ಮಾಡ್ಬೇಕಾದಂತ ಸಂದರ್ಭದಲ್ಲಿ, ಆ ನಾಣ್ಯಗಳು ತಮ್ಮ ಮೌಲ್ಯ ಅಂತಕ್ಕಂಥದ್ದನ್ನ ಕಳೆದುಕೊಂಡಿವೆ. ಆ ನಾಣ್ಯದ ಮೌಲ್ಯಗಳಿಗಿಂತ ವಸ್ತುವಿನ ಬೆಲೆ ಅಂತಕ್ಕಂಥದ್ದು ಏನಾಗಿದೆ? ಇಲ್ಲಿ ಹೆಚ್ಚಾಗಿದೆ. ಆದ್ದರಿಂದ ವಿನಿಮಯ ಮಾಡಲು ಜನರಿಗೆ ತೊಂದರೆ ಆಗ್ತಾ ಇರುವುದರಿಂದ ಸರ್ಕಾರ ಆ 25 ಪೈಸೆ ನಾಣ್ಯ, 50 ಪೈಸೆ ನಾಣ್ಯ ಅಂತಕ್ಕಂಥದ್ದನ್ನ ಅರ್ಥವ್ಯವಸ್ಥೆಯಿಂದ ಆಗಿರ್ಬಹುದು ಅಥವಾ
ಚಲಾವಣೆಯಿಂದ ಆಗಿರ್ಬೋದು, ಅದನ್ನ ತೆಗೆದು ಹಾಕಿರ್ತಕ್ಕಂತಹ ಸಂದರ್ಭವನ್ನು ನಾವು ಇಲ್ಲೇನ್ ಮಾಡ್ತೀವಿ, ನೋಡ್ತಾ ಬರ್ತೀವಿ ಅಂತಕ್ಕಂಥದ್ದು. ಆದ್ದರಿಂದ ಹಣವೆಂದು ಉಪಯೋಗಿಸಲ್ಪಡುವ ವಸ್ತುವಿನ ಒಂದು ಮೌಲ್ಯವು ಉಳಿದೆಲ್ಲ ವಸ್ತುಗಳ ಮೌಲ್ಯಕ್ಕಿಂತ ಏನಾಗಿರ್ಬೇಕು, ಹೆಚ್ಚು ಸ್ಥಿರತೆ ಅಂತಕ್ಕಂಥದ್ದನ್ನ ಹೊಂದಿರುವುದು ತುಂಬಾನೇ ಅವಶ್ಯಕತೆ ಇದೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಏನ್ ಕಲಿತ್ವಿ, ಒಳ್ಳೆಯ ಹಣ ಹೊಂದಿರತಕ್ಕಂತಹ ಲಕ್ಷಣಗಳು ಯಾವುವು ಎಂಬುದನ್ನ ಕಲಿತ್ವಿ ಅಂತಕ್ಕಂಥದ್ದು. ಮೊದಲನೆಯದಾಗಿ ಒಳ್ಳೆಯ ಹಣ ಹೊಂದಿರತಕ್ಕಂತಹ ಲಕ್ಷಣಗಳು ಯಾವುವು ಅಂದ್ರೆ ಯಾವುದು, ಸರ್ವ ಸಮತವಾಗಿರಬೇಕು ಅಂತಕ್ಕಂಥದ್ದು. ಎರಡನೇದಾಗಿ ಯಾವುದು, ಸುಲಭವಾಗಿ ಸಾಗಿಸುವಂತಿದ್ದಿರಬೇಕು. ಮೂರನೇದಾಗಿ ಯಾವುದು ಅಂತ ಹೇಳಿದ್ವಿ, ಅದು ಬಹುಕಾಲ ಬಾಳಿಕೆ ಬರುವಂತಿರಬೇಕು. ನಾಲ್ಕನೇದಾಗಿ ಒಳ್ಳೆಯ ಹಣವನ್ನ ಏನಾಗ್ತಾ ಮಾಡ್ಲಿಕ್ಕೆ ಬರ್ತಿರ್ಬೇಕು, ವಿಭಜಿಸಲು ಬರುವಂತಿರಬೇಕು. ಐದನೇದಾಗಿ ಹಣವನ್ನ ಸುಲಭವಾಗಿ ಗುರುತಿಸುವಂತಿರಬೇಕು ಜನಸಾಮಾನ್ಯರು ಅಂತಕ್ಕಂಥದ್ದು. ಆರನೆಯದಾಗಿ ಒಳ್ಳೆಯ ಹಣ ಎಂತಹ ಲಕ್ಷಣವನ್ನ ಒಳಗೊಂಡಿರಬೇಕು, ಏಕರೂಪತೆ ಅಂತಕ್ಕಂಥದ್ದನ್ನ ಹೊಂದಿರಬೇಕು. ಕೊನೆಯದಾಗಿ ಒಳ್ಳೆಯ ಹಣ ಹೊಂದಿರತಕ್ಕಂತ ಲಕ್ಷಣ ಯಾವುದಪ್ಪ ಅಂತಂದ್ರೆ ಅದು ಸ್ಥಿರವಾದ ಮೌಲ್ಯತೆ ಅಂತಕ್ಕಂಥದ್ದನ್ನ ಪಡೆದಿರಬೇಕು ಅಂತಕ್ಕಂಥದ್ದು. ನಾಳೆ ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ, ಒಳ್ಳೆಯ ಹಣವೆಂದರೇನು, ಆ ಒಳ್ಳೆಯ ಹಣದ ಲಕ್ಷಣಗಳನ್ನ ವಿವರಿಸಿರಿ ಅಂತ 5 ಮಾರ್ಕ್ಸ್ ಗೆ ನಿಮ್ಗೆ ಕ್ವಶನ್ ಕೇಳದಾಕಾರ ಈ ಆನ್ಸರ್ ಅನ್ನು ನೀವೇನ್ ಮಾಡ್ಬೇಕಾಗತ್ತೆ, ಬರಿಬೇಕಾಗತ್ತೆ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಲ್ಲ? ಓಕೆ, ಥ್ಯಾಂಕ್ ಯು.